ರೇಟ್ ಜಾಸ್ತಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸೌತ್ ಇಂಡಿಯನ್ ಫುಡ್ ಅಂದ್ರೆ ಎಲ್ರು ನಕ್ಕ ನಶ ಅಂತಾರೆ. ಅದ್ರಲ್ಲೂ ಒಂದ್ ಮಾಸ್ಟರ್ ಪೀಸ್ ಇದೆ ನಮ್ ಇಂಡಿಯಾದಲ್ಲೇ. ಹೋಟ್ಲು ತುಪ್ಪಕ್ಕೆ ಟೈಮ್ಗೆ ಅಷ್ಟೇ ಒಳ್ಳೆ ರುಪೀಸು ಅಂತ ಹೇಳಿದ್ರೆ ನನ್ಗೆ ಗೊತ್ತಿರೋಂಗೆ ಜಾಸ್ತಿ ಆಯ್ತು. 80 rupees. ಸೊ ಟೇಸ್ಟ್ ಮಾಡ. ಹೇ ಪ್ರಭು, ಹೇ ಪ್ರಭು, ಹೇ ಹರಿರಾಮ್ ಕೃಷ್ಣ ಜಗನ್ನಾಥ ಪ್ರೇಮಾನಂದಿ. ಆ ಫ್ರಸ್ಟ್ರೇಷನ್ ಕಾಣಿಸ್ತಾ ಐತೆ. 80 rupees ಫ್ರಸ್ಟ್ರೇಷನ್. ನಮ್ಮ ಮನೆ ನಮ್ಮ ಅವ್ವನೇ ಎಷ್ಟು ಚೆನ್ನಾಗಿ ಮಾಡ್ಕೊಡ್ತಿತ್ತು. 80 rupees ಅಂತ ಅಂದ್ರೆ ನಮ್ಮ ಅವ್ವ ಬಾಳ ಚಂದ ಮಾಡಿದ್ಯೋ ತಮ್ಮ ಅಂತಳ. ಇವಾಗ ನೆಕ್ಸ್ಟ್ ಮಸಾಲೆ ತಗೊಂತೀನಿ ನಾನು. ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಮಸಾಲೆ ದೋಸೆಸ್ ಅಂತ ಹೇಳಿದ್ರೆ ವಿದ್ಯಾರ್ಥಿ ಭವನ್, ಮಲ್ಲೇಶ್ವರಂ CTR, ಮತ್ತೆ ಇನ್ನು ನಮ್ಮ ಕನಕಪುರ ರೋಡಲ್ಲಿ ಇರುವಂತಹ ವಾಸು ಹೋಟ್ಲು. ನಾನು ಇಷ್ಟು ನನಗೆ ಮೈಂಡ್ ದೋಸೆ ಅಂತ ಬಂದರೆ ಬರುತ್ತೆ ತಲೆಗೆ. ಸೊ ಇದು ರಾಮೇಶ್ವರಂ ಕೆಫೆಲಿ 120 rupees. ನಾನು ತಿಂದಿರೋದಲ್ಲೇ ಮೋಸ್ಟ್ ಎಕ್ಸ್ಪೆನ್ಸಿವ್ ಮಸಾಲೆ ದೋಸೆ ಅಂದರೆ ಇದೇ ಇರ್ಬೋದು ನಂಗೆ ಗೊತ್ತಿರೋಂಗೆ. ಇವ್ರು ಏನಾದ್ರು ಕಾನ್ಸೆಪ್ಟು 8 chutneys ಕೊಡಿದ್ರೆ ಅದ್ರಲ್ಲಿ ನೋಡಿ ಕ್ರ್ಯಾಕಲ್ ಬರುತ್ತೆ, ಒಳ್ಳೆ ಕ್ರ್ಯಾಕಲ್ ಅಪ್ಪ ಮಾತ್ರ ಜಿಗಿ ಜಿಗಿ ಅಂತ. ಎಲ್ಲ ನಿನ್ನ ಎಲ್ಲ ನಾನೇನ ಹೇಳ್ಬೇಕು ಅನ್ಕೊಂಡಿದ್ದೆ. ನಿಮ್ಮನ್ನ ತಡೆದಿರುವವರು ಯಾರು? ಕ್ರ್ಯಾಕಲ್ ಕೊಡ್ಬೇಕಲ್ಲ. ಅಫೋರ್ಡ್ ಮಾಡಕ್ ಆಗುತ್ತೆ ಅಂತಂದ್ರೆ ಬಂದು ಟ್ರೈ ಮಾಡಿ. 120 rupees ಮಸಾಲೆ ದೋಸೆಗೆ ತಿನ್ಬೋದು. ಅದೇ ಅನ್ನಕ್ಕಾದ್ರೆ ವಿದ್ಯಾರ್ಥಿ ಭವನೇ ಚೆನ್ನಾಗಿ ಸಿಗುತ್ತೆ. ಅರೌಂಡ್ 75-80 years ಆಫ್ ಎಕ್ಸ್ಪೀರಿಯನ್ಸ್ ಇರುವಂತಹ ವಿದ್ಯಾರ್ಥಿ ಭವನ CTR ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಏನು ಸಿಮಿಲಾರಿಟೀಸ್ ಎಲ್ಲ ಅದೇ ಥರನೇ ಇದೆ. ಪ್ರೈಸ್ ಇಡ್ಲಿಗೂ ಸಿಗುತ್ತೆ, 90 rupees ಇಡ್ಲಿಗೂ ಸಿಗುತ್ತೆ. ಸೊ ನೀವು ಏನು ಅಫೋರ್ಡ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಅಫೋರ್ಡ್ ಮಾಡೋಕ್ಕಾದ್ರೆ ಬಂದು ತಿನ್ಬೋದು, ಅಫೋರ್ಡ್ ಮಾಡೋಕ್ಕಾದ್ರೆ ಬೇರೆ ಕಡೆ ತಿನ್ಬೋದು ಅಷ್ಟೇ. ನನಗೆ ವಿಡಿಯೋ ಎತ್ಕೊಬೇಕಿತ್ತು ಅದಕ್ಕೆ. ಅದು ವಿಡಿಯೋ ತಗೊಂಡು ಏನ್ ಮಾಡ್ತೀಯಾ? ಇದು ವಿಡಿಯೋ ಬೇಕು. ಮೇನ್ ವಿಡಿಯೋ ಬಿಟ್ಬಿಟ್ಟು ಇಲ್ದೇ ಇರೋ ವಿಡಿಯೋ ನೀನ್ ಇದನ್ನೆಲ್ಲ ಹಾಕಿ ನಿನ್ಗೆ. ರಾಮೇಶ್ವರಂ ಇಡ್ಲಿ ಸೂಪರ್ ಆಗಿದ್ಯಾ ಅಂತಕ್ಕಾದ್ರೆ ಎಲ್ಲಾ ತರ ಇಡ್ಲಿ ತರ ಇದೆ. ನಾರ್ಮಲ್ ಇಡ್ಲಿನೇ ಅರೆ ಅವ್ರು ಹೈಪ್ ಮಾಡ್ಬಿಟ್ಟಿದಾರೆ ಅಷ್ಟೇ. ಚಟ್ನಿ ಪುಡಿ ತುಪ್ಪ ಆಗಿ ಅದರ ಹೆಸರು cmcopys.com. ನಮ್ದು ವೆಬ್ಸೈಟ್ ಚೆಕ್ ಮಾಡಿದ್ರಿ cmcopys.com ಅಂತ. ಆಯ್ತು, ಒಂದು 4-5 months ಆಯ್ತು. 4-5 months ಆಗಿದೆ. ಇನ್ ಕೇಸ್ ಏನಾದರೂ ನಿಮ್ಗೆ ಏನಾದರೂ ಫೋಟೋ ಫ್ರೇಮ್ಸ್ ಜೆರಾಕ್ಸ್ ಏನೇ ಬೇಕಾದರೂ ನಮ್ಮ ವೆಬ್ಸೈಟ್ ಚೆಕ್ ಮಾಡ್ಬೋದು. ನಮ್ಮದು cmcopys.com ಅಂತ ವೆಬ್ಸೈಟು. ಸೊ ಇನ್ ಕೇಸ್ ಎನಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀವಿ, ನೋಡ್ಕೊಳ್ಳಿ. ಹಂಗೆ ರಾಮೇಶ್ವರಂ ಕೆಫೆದು ಬಿಜಾನ್ ಕಡೆ ಇದೆ, ಒಂದು 4-5 ಕಡೆ ಇರ್ಬೋದು ಬ್ರ್ಯಾಂಚು. ಹೌದು, ಲಿಂಕ್ ಹಾಕಿರ್ತೀರಿ. ಇಷ್ಟ ಆಯಿತು, ಅಫೋರ್ಡಬಲ್ ಇದೆ ಅಂತ ಹೇಳಿದ್ರೆ ನೋಡಿ ಟ್ರೈ ಮಾಡಿ.